ಮಾಜಿ ಸಚಿವ ಡಿಕೆ ಶಿವಕುಮಾರ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇವೆಯಾ? ಇಡಿ ಬಂಧನದಲ್ಲಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಇದ್ದಾರೆ, ಆದ್ರೆ ಈಗ ಮತ್ತೊಂದು ಸಂಕಷ್ಟ ಅವರನ್ನ ಬೆನ್ನತ್ತಿ ಬರ್ತಾ ಇದೆ. ಆಸ್ಪತ್ರೆಯಲ್ಲಿರುವಂತ ಡಿಕೆಶಿಗೆ ಸಿಎಂ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು ಶಾಕ್? ಸದ್ಯಕ್ಕೆ ಬೇನಾಮಿ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕಸ್ಟಡಿಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ವಿಚಾರಣೆಗೆ ಇಡಿ ಅಧಿಕಾರಿಗಳು ವೇಟ್ ಮಾಡ್ತಾ ಇದ್ದಾರೆ, ಆದ್ರೆ ಆರೋಗ್ಯ ಕೈ ಕೊಡ್ತಾ ಇದೆ. ಅದು ಒಂದು ಕಡೆ ಟೆನ್ಷನ್, ಆದ್ರೆ ಇನ್ನೊಂದು ಕಡೆ ಬಿಗ್ ಶಾಕ್ ಅನ್ನ ಸಿಎಂ ಕೊಟ್ಟಿದ್ದಾರೆ. ನೀರಾವರಿ ಹಗರಣ ಕುರಿತು ತನಿಖೆಗೆ ಮುಂದಾಗಿದ್ದಾರೆ ಸಿಎಂ. ನೀರಾವರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಬಗ್ಗೆ ತನಿಖೆ ಮಾಡೋದಕ್ಕೆ ಆದೇಶವನ್ನ ಕೊಡಬೇಕು ಅಂತ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಯಡಿಯೂರಪ್ಪ ಅವರು ಅಂತ ಗೊತ್ತಾಗಿದೆ. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಬಗ್ಗೆ ತನಿಖೆಗೆ ಇದೀಗ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಆ ವೇಳೆಯಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದವರು ಯಾರು ಅಂದ್ರೆ ಅದು ಮತ್ತದೇ ಡಿಕೆ ಶಿವಕುಮಾರ್. ದೋಸ್ತಿ ಸರ್ಕಾರದಲ್ಲಿ ನಿಯಮ ಮೀರಿ ಟೆಂಡರ್ ಕೊಟ್ಟಿದ್ದಾರೆ, ಅದು ಆರೋಪವನ್ನ ಎದುರಿಸ್ತಾ ಇದ್ದಾರೆ. 8,000 ಕೋಟಿ ಇದ್ದ ಬಜೆಟ್ ಮೊತ್ತ 23,000 ಕೋಟಿಗೆ ಏರಿಕೆ ಆಗಿದ್ದು ಹೆಂಗೆ? ಸಭೆ ಮಾಡದೆ ನೀರಾವರಿ ಯೋಜನೆಗಳಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಅವ್ರ ಮೇಲೆ ಇದೆ. ಮೇಲ್ನೋಟಕ್ಕೆ ಗಮನಿಸಿದಾಗ ಭ್ರಷ್ಟಾಚಾರ ಇದರಲ್ಲಿ ಆಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ಮಾಡಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾರಂತೆ ಯಡಿಯೂರಪ್ಪ. ಈ ವೇಳೆ ಜಲಸಂಪನ್ಮೂಲ ಸಚಿವರಾಗಿದ್ರು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ಗೆ ಎದುರಾಗಿದೆ ಈಗ ಜಲಕಂಟಕ. ಡಿಕೆ ಶಿವಕುಮಾರ್ಗೆ ಶಾಕ್ ಮೇಲೆ ಶಾಕ್ ಬಂದಿರುತ್ತಾ ಇದೆ. ಒಂದು ಕಡೆ ಬೇನಾಮಿ ಆಸ್ತಿಯ ಸಂಕಟ, ಆದ್ರೆ ಇನ್ನೊಂದು ಕಡೆ ಜಲಕಂಟಕ ಇದೀಗ ಬಾಧಿಸುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆಸ್ಪತ್ರೆಯಲ್ಲಿರುವಂತ ಡಿಕೆ ಶಿವಕುಮಾರ್ಗೆ ಸಿಎಂ ಯಡಿಯೂರಪ್ಪ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಲೈನ್ ಅಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಒಂದ್ ಕಡೆ ಆಸ್ಪತ್ರೆ ಪಾಲಾಗ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್, ಅಲ್ಲಿಂದ ಹೊರಗಡೆ ಬರೋದು ಹೆಂಗೆ, ಆ ಚಕ್ರವ್ಯೂಹ ಭೇದಿಸ್ಕೊಂಡು ಅಂತ ಒಂದು ಟೆನ್ಷನ್. ಆದ್ರೆ ಇನ್ನೊಂದ್ ಕಡೆ ಈಗ ಯಡಿಯೂರಪ್ಪ ಅವರು ಮತ್ತೊಂದು ಟೆನ್ಷನ್, ಶಾಕ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಏನಿದ ಹಗರಣ, ಏನ್ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪ ಇದೆ? ಶರ್ಮಿತಾ, ಮುಖ್ಯವಾಗಿ ಈಗಾಗಲೇ ಏನು ಮಾಜಿ ಸಚಿವರು ಆಗಿರತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಇಡಿ ಬಂಧನ ಎದುರಿಸ್ತಾ ಇರುವಂತದ್ದು, ಇನ್ನು ಮತ್ತೊಂದು ಕಡೆ ಇದೀಗ ಅವರಿಗೆ ಜಲಕಂಟಕ ಎದುರಾಗಿರುವಂತದ್ದು, ಮುಖ್ಯವಾಗಿ ಅವರು ನೀರಾವರಿ ಸಚಿವರಾದಂತಹ ಸಂದರ್ಭದಲ್ಲಿ ಹಗರಣ ಆಗಿದೆ ಅನ್ನುವಂಥದ್ದು ಇದೀಗ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇದೀಗ ಒಂದು ತನಿಖೆಗೆ ಆದೇಶ ಮಾಡುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಎನ್ನಲಾಗಿದೆ. ಮುಖ್ಯವಾಗಿ ಮೈತ್ರಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇನ್ನೇನು ಮೈತ್ರಿ ಸರ್ಕಾರ ಬೀಳುವಂತಹ ಸಂದರ್ಭದಲ್ಲಿ ಏನು ನೀರಾವರಿ ಇಲಾಖೆಯಲ್ಲಿ ಕಾಮಗಾರಿಗಳು ಏನಿದಾವೆ ಅದಕ್ಕೆ ಒಪ್ಪಿಗೆ ಕೊಟ್ಟಿರುವಂತದ್ದು, ಅಂದ್ರೆ ನಿಯಮ ಮೀರಿ ಒಂದು ಹಗರಣಗಳಿಗೆ ಒಪ್ಪಿಗೆ ಕೊಟ್ಟಿರುವಂತದ್ದು, ಗಾಳಿಗೆ ತೂರಿ ಒಪ್ಪಿಗೆ ಕೊಟ್ಟಿರುವಂತದ್ದು, ಇದು ಎಲ್ಲ ಒಂದ್ ಕಡೆ ಏನು ಮಾಜಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ಗೆ ಒಂದ್ ರೀತಿ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಮುಖ್ಯವಾಗಿ ಏನು ಸ್ಟಾರ್ಟಿಂಗ್ 2018 ಮತ್ತು 2019 ಸಾಲಿನಲ್ಲಿ ಸುಮಾರು 8,000 ಕೋಟಿಗೆ, ಅಂದ್ರೆ ನೀರಾವರಿ ಇಲಾಖೆಯ ವಿವಿಧ ಕಾಮಗಾರಿಗಳಿಗೆ ಆಗಿರ್ಬೋದು, ಜೊತೆಗೆ ಕಾವೇರಿ ನೀರಾವರಿ ನಿಗಮ ಆಗಿರ್ಬೋದು, ಕೃಷ್ಣ ಜಲಭಾಗ್ಯ ನಿಗಮ ಆಗಿರ್ಬೋದು, ಜೊತೆಗೆ ಏನು ಕಾವೇರಿ ನೀರಾವರಿ ವಿವಿಧ ನಿಗಮಗಳಿಗೆ ಸುಮಾರು 8,000 ಕೋಟಿಯಷ್ಟು ಒಂದಿಗೆ ಒಪ್ಪಿಗೆ ಆಗಿತ್ತು. ನಂತರವಾಗಿ ಮೈತ್ರಿ ಸರ್ಕಾರ ಇನ್ನೇನು ಬೀಳುವಂತ ಸಂದರ್ಭದಲ್ಲಿ ಅದು ಏರಿಕೆ ಆಗಿರುವಂತದ್ದು, ರಾಕೆಟ್ ರೀತಿಯಲ್ಲಿ ಏರಿಕೆ ಆಗಿರುವಂತದ್ದು, ಸುಮಾರು 23,000 ಕೋಟಿಗೆ ಏರಿಕೆ ಆಗಿರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾಗಿ ಮೊತ್ತ ಅವಶ್ಯಕತೆ ಇತ್ತ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಜೊತೆಗೆ ಈ ಒಂದು ವಿಚಾರವಾಗಿ ಕೂಡ ಒಂದು ಆರ್ಥಿಕ ಇಲಾಖೆ ಕೂಡ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಅಮೌಂಟ್ ಯಾವ ರೀತಿಯಾಗಿ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ಈ ಎಲ್ಲಾ ದೃಷ್ಟಿಕೋನದಿಂದಾಗಿ ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ನೀರಾವರಿ ಇಲಾಖೆಯಲ್ಲಿ ಏನು ಹಗರಣ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಒಂದು ವಿಚಾರವಾಗಿ ಇದೀಗ ತನಿಖೆಗೆ ಈಗಾಗಲೇ ಆದೇಶ ಮಾಡೋದಕ್ಕೂ ಕೂಡ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇಂದಿರಾ ಕ್ಯಾಂಟೀನ್ ಜೊತೆಗೆ ಕೃಷಿ ಭಾಗ್ಯ ಸೇರಿದಂತೆ ವಿವಿಧ ಹಗರಣಗಳಿಗೆ, ಅಂದ್ರೆ ಮೈತ್ರಿ ಸರ್ಕಾರ ಜಾರಿಗೆ ತಂದಂತಹ ಕೃಷಿ ಏನು ಹಲವು ಯೋಜನೆಗಳಿದ್ದಾವೆ, ಆ ಯೋಜನೆಗಳ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಆದೇಶಗಳನ್ನು ಮಾಡಿದ್ದಾರೆ. ಈ ಬೆನ್ನೆಲೆ ಇದೀಗ ನೀರಾವರಿ ಇಲಾಖೆಯಲ್ಲೂ ಕುರಿತಂತೆ ಹಗರಣ ಏನಿದೆ, ಈ ಒಂದು ವಿಚಾರವೂ ಕೂಡ ಇದೀಗ ತನಿಖೆಗೆ ಆದೇಶ ಮಾಡೋದಕ್ಕೆ ಯಡಿಯೂರಪ್ಪನವರು ಮುಂದಾಗಿರುವಂತದ್ದು. ಮುಖ್ಯವಾಗಿ ನೀರಾವರಿ ಇಲಾಖೆಯಲ್ಲಿ ಈಗಾಗಲೇ ಏನು ಹಣ ಬಿಡುಗಡೆ ಆಗಿದ್ದಾರೆ, ಅಂದ್ರೆ ಮುಖ್ಯವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನು ಅನುದಾನ ಸಿಕ್ಕಿದೆ, ಅದು ಮುಖ್ಯವಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲೇ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಇವೆಲ್ಲ ವಿಚಾರಗಳನ್ನು ಪರಿಗಣಿಸಿರ್ತಕ್ಕಂತಹ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಇದೀಗ ಈ ಒಂದು ನೀರಾವರಿ ಇಲಾಖೆಯಲ್ಲಿ ಏನು ಹಗರಣೆ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದೀಗ ಈ ಒಂದು ವಿಚಾರವಾಗಿ ಇದೀಗ ಆದೇಶ ಮಾಡೋದಕ್ಕೂ ಕೂಡ, ಅಂದರೆ ತನಿಖೆಗೆ ಆದೇಶ ಮಾಡೋದಕ್ಕೂ ಕೂಡ
ಮುಂದಾಗಿರುವಂತದ್ದು ಶರ್ಮಿತಾ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ನೀರಾವರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಬಗ್ಗೆ ತನಿಖೆ ಮಾಡಬೇಕು ಅಂತ ಯಡಿಯೂರಪ್ಪ ಅವರು ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ. ಆಲ್ರೆಡಿ ಈಗ ಒಂದು ಟೆನ್ಷನ್ ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆ, ಅದು ಇಡಿ ಅಧಿಕಾರಿಗಳ ಬಲೆಯಿಂದ ತಪ್ಪಿಸ್ಕೊಂಡು ಹೋಗೋದು ಹೆಂಗೆ ಅಂತ. ಇನ್ನೊಂದು ಕಡೆ ಈಗ ಆಸ್ಪತ್ರೆಯಲ್ಲಿ ಇದ್ರೂ ಕೂಡ ಸಿಎಂ ಯಡಿಯೂರಪ್ಪ ಅವರು ಒಂದು ಶಾಕ್ ನ್ಯೂಸ್ ಅನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಅದು ಈ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದಾಗ ನಡೆದಿರುವಂತ ಹಗರಣದ ಆರೋಪದ ಬಗ್ಗೆ ತನಿಖೆ ಆಗಬೇಕು ಅಂತ ಚಿಂತನೆಯಲ್ಲಿ ಇದ್ದಾರಂತೆ ಯಡಿಯೂರಪ್ಪ. ಇನ್ನಷ್ಟು ಸುದ್ದಿ ಇದೆ ನೋಡೋಣ.